ಈಗ ಮನೆಗೆ ಹೊಸ ಹೆಣ್ಮಗಳು ಬರ್ತಾ ಇದ್ದಾಳೆ ಅವಳಿಗೆ ಕೆಲವು ವಿಚಾರಗಳನ್ನ ತಿಳಿಸಿ ಹೇಳಿ ಅಂದ್ರೆ ಮನೆಯ ರೀತಿ ನೀತಿ ಏನು ಅಂತ ಅರ್ಥ ಮಾಡಿಸ್ಬೇಕು ಅವಳಿಗೆ ಹೌದು ಮಮ್ಮ ನೀವು ಏನು ಚಿಂತೆ ಮಾಡಬೇಡಿ ಈಗ ಅವಳು ಸೊಸೆಯಾಗಿ ಬರ್ತಾ ಇರ್ಬೋದು ಆದ್ರೆ ನನ್ನ ಮಗಳೇ ಅವಳು ಸರಿ ಮಾಮ ಮದ್ವೆ ಮುಹೂರ್ತ ನಿಶ್ಚಯ ಆಗ್ತಾ ಇದ್ದ ಹಾಗೆ ಆಮಂತ್ರಣ ಕೊಡಕ್ಕೆ ಬರ್ತೀನಿ ನಾನು ಅಯ್ಯೋ ನಾನಾ ಇಲ್ಲಿ ಎಲ್ರು ನಮ್ಮ ಜನರೇ ನೀವು ಈ ಮದ್ವೆನ ಆದಷ್ಟು ಬೇಗ ಹೇಗ್ ನೆರವೇರಿಸಬಹುದು ಅಂತ ನೋಡಿ ಅಷ್ಟೇ ಸರಿ ಮಾಮಾ ನೀವ್ ಬರ್ತೀರ ಅಲ್ವಾ ಮದ್ವೆಗೆ ಅಯ್ಯೋ ಮಾರಾಯ ಇನ್ನು ಸಮಯ ಇದೆ ಅಲ್ವಾ ಮದುವೆಗೆ ಹೌದು ಮಮ್ಮ ಆದ್ರೆ ಈಗ್ಲೇ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಾನ ನಿಮ್ಮ ಮಗ ನಿಮ್ಮ ತರಾನೇ ಚಲವಂತ ಅಲ್ವಾ ಸರಿ ಹೊರಡಿ ಈಗ ಯಾಕಂದ್ರೆ ಮನೆ ಕಡೆನು ಸಾಕಷ್ಟು ಕೆಲಸ ಇರುತ್ತೆ ನೆಂಟ್ರಿಷ್ಟು ಕರೀಬೇಕಾಗುತ್ತೆ ಮತ್ತೆ ಉಳಿದ ಕೆಲಸಗಳನ್ನ ಕೂಡ ನಿಭಾಯಿಸ್ಬೇಕಾಗುತ್ತೆ ಹೌದು ಮಾಮಾ ಬರ್ತೀವಿ ನಾವು ಮಾಮಾ ಅಂದ್ರೆ ಲಗ್ಮವ ಮದ್ವೆ ಆದ ಹಾಗೇನೆ ಆಯ್ತು ಅಂದ್ರೆ ಗಂಡನ್ ಕಡೆಯ ಜನರು ತುಂಬಾ ಒಳ್ಳೆಯವರೇ ಸಿಕ್ಕಿದ್ದಾರೆ ಅಂತಾಯ್ತು ಮಾಮಾ ಅಂದ್ರೆ ನೀವು ಹೋಗ್ತೀರಾ ಅಲ್ವಾ ಮದ್ವೆಗೆ ಹೋಗಿ ಕೆಲಸ ಮಾಡಿ ಇರೋ ಕೆಲಸ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀರೋ ಹಾ ಹೋಗಿ ಇಲ್ಲಿ ನೋಡು ಸತ್ಯವ ಇಬ್ರು ಮಕ್ಕಳು ಹಾಸಿಗೆ ಹಿಡಿದ್ ಮಲಗಿದ್ದಾರೆ ಇನ್ನು ನಿನ್ ಜೀವನದಲ್ಲಿ ಏನ್ ಆಗಿದೆ ಇನ್ನೇನ್ ಬಾಕಿ ಉಳಿದಿದೆ ಜೀವನದಲ್ಲಿ ನನ್ನ ಆಯುಷ್ಯು ಬಹುತೇಕ ಕಳೆದು ಹೋಗಿದೆ ಆದ್ರೆ ಲಗ್ನ ಏನಾದ್ರೂ ಮಾಡ್ಬೇಕು ನೋಡು ನೀನ್ ಯಾವಾಗ ಹೋಗ್ತೀಯ ಬಾಳು ಹತ್ರ ಅದೊಂದ್ ಕೆಲ್ಸ ಮಾತ್ರ ನನ್ನ ಹತ್ರ ಹೇಳ್ಬೇಡ ಅವ್ರನ್ನ ಭೇಟಿ ಮಾಡೋಕ್ ಹೋಗಲ್ಲ ನಮ್ಮ ಮಾತನಂತೂ ಕೇಳಲ್ಲ ಅವ್ನು ನಾ ಹೋಗ್ ಬಂದಿದ್ದೀವಿ ಅವನ ಹತ್ರ ಆದ್ರೆ ನಿನ್ ಮಾತನ್ ಕೇಳ್ಬಹುದು ಇಲ್ಲ ಅಂದ್ರೆ ಲಗ್ನವನ್ ಮದ್ವೆ ಹೇಗ್ ಮಾಡೋದು ನನ್ ಮನ್ಸಿಗೆ ದೊಡ್ಡ ಚಿಂತೆ ಆಗಿದೆ ಇದ್ರಲ್ಲೇ ನನ್ ಜೀವ ಹೋಗುತ್ತೇನೋ ಅನ್ಸ್ತಿದೆ ಅವ್ವಾ ಇದೇನ್ ಹೇಳ್ತಾ ಇದ್ಯಾ ಬೇರೆ ಇನ್ನೇನ್ ಮಾಡೋದು ಮತ್ತೆ ನಾನು ಅವ್ರಿಗೀಗಾಗ್ಲೇ ಒಪ್ಕೆ ಕೊಟ್ಬಿಟ್ಟಿದ್ದೀನಿ ಗೊತ್ತು ನಮ್ಮ ಹತ್ರ ಹಣ ಇಲ್ಲ ಏನಾದ್ರೂ ಮಾಡೋಣ ಅಂತ ಮಾತ್ ಕೊಟ್ಟು ಮದ್ವೆಗೆ ಒಪ್ಕೆ ಕೊಟ್ಟಿದ್ದೀನಿ ಸರಿ ಸರಿ ಹಾಗಾದ್ರೆ ಏನಾದ್ರೂ ಮಾಡ್ತೀನಿ ನಾನು ಇವ್ರ ಹತ್ರ ಹೋಗಿ ಮಾತಾಡ್ತೀನಿ ಈಗ ನೀನ್ ಹೀಗ ಅಳ್ಬೇಡ ಆಯ್ತಾ ಕರ್ಕೊಂಡ್ ಹೋಗ್ತೀಯ ನೋಡೋಣ ನೋಡೋಣ ಅಲ್ಲ ನಂಗೆ ಹೊಡ್ತೀಯಾ ಅಥವಾ ನಾಳೆ ಬೆಳಿಗ್ಗೆ ಹೇಳ್ತೀನಿ ನಾನು ವಿಷ ಹೇಳು ಅವರು ನಿನ್ ಮಾತನೇ ಕೇಳಲಿಲ್ಲ ಬೇರೆ ಯಾರ ಮಾತನೂ ಕೇಳಲ್ಲ ಮತ್ತೆ ನನ್ನ ಹತ್ರ ಹೇಗ್ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ನನ್ ಮನ್ಸು ಹೇಳ್ತಾ ಇದೆ ನಿನ್ ಮಾತ್ ಆಗಲ್ಲ ಅಂತ ಹೇಳಲ್ಲ ಅವನ ಹತ್ರ ಹೇಳು ಲಗ್ಮವನ್ಗೆ ಒಳ್ಳೆ ಸಂಬಂಧ ಬಂದಿದೆ ಅಂತ ಕೈ ತಪ್ಪಿ ಹೋಗ್ಬಾರ್ದು ಸಾರಿ ಸಹಾಯ ಮಾಡು ನಂತರ ನಮ್ಗೆ ನಿನ್ ಕಡೆಯಿಂದ ಯಾವ್ದೇ ಸಹಾಯ ಬೇಡ ಅಂತ ಹೇಳು ಸರಿ ಅದೆಲ್ಲ ಆಯ್ತು ಆದ್ರೆ ಅವರು ತಮ್ ಜಾಗದಲ್ಲಿ ಇರ್ಬೇಕಲ್ವಾ ಇಲ್ಲ ಅಂದ್ರೆ ನಾವ್ ಅಲ್ಲಿಗೆ ಹೋಗೋದು ಆದ್ರೆ ಅಷ್ಟಲ್ಲಿ ಅವರು ಬೇರೆ ಎಲ್ಲೋ ಹೋಗಿ ಕೂತ್ಕೊಂಡಿರೋದು ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ಅಲ್ಲೇ ಉಳ್ಕೋ ಆದ್ರೆ ಏನಾದ್ರೂ ಮಾಡಿ ಕೆಲ್ಸ ಹಾಗೆ ಮಾಡು ಈಗ ಬೇರೆ ಯಾವ್ದೇ ದಾರಿ ಕಾಣ್ತಾ ಇಲ್ಲ ನನಗೆ ಎಲ್ಲಾದ್ರೂ ಸಾಲ ಕೇಳ್ಬೇಕು ಅಂತಂದ್ರೆ ಗಿರ್ವಿ ಇಡೋಕೆ ಏನಿದೆ ಈಗ ಬಾಳುನೇ ಏನಾದ್ರೂ ಮಾಡ್ಬೇಕು ನನ್ ಪಾಲಗ್ ನೀನು ಹುಷಾರಾಗಿ ಹೋಗ್ಬರ್ತಿಯಲ್ವಾ ಸತ್ಯವ ಹೌದು ಲಕ್ಷ್ಮಿ ಅವನ್ಗೂ ಹೇಳಿದೀನಿ ಇನ್ನೇನ್ ಬರ್ತಾಳವಳು ಸತ್ಯವ ನನಗ್ ಗೊತ್ತು ನಿಂಗ್ ಹೋಗಕ್ ಮನ್ಸಿಲ್ಲ ಅಂತ ಆದ್ರೆ ಲಗ್ಮವನ್ಗೋಸ್ಕರ ಹೋಗಿ ಬಾಳು ಜೊತೆ ಮಾತಾಡು ಅವನಿಗೆ ಹೇಳು ಇದೊಂದ್ ಮದ್ವೆ ಸುಸೂತ್ರವಾಗ ಆಗೋ ಹಾಗ ಮಾಡು ಇಷ್ಟ ನಂತರ ಏನು ಕೇಳಲ್ಲ ನಾವ್ ನಿನ್ನ ಹತ್ರ ಅಂತ ನಿನ್ ಜೀವನದಲ್ಲಿ ಏನಾಗ್ಬಾರ್ದಿತ್ತೋ ಆಗಿದೆ ಇಬ್ರು ಮಕ್ಕಳು ಹಾಸಿಗೆ ಹಿಡಿದ್ ಮಲ್ಗಿದ್ದಾರೆ ಇನ್ನು ನಾನು ಬದುಕ್ತೀನೋ ಸಾಯ್ತೀನೋ ನನ್ ಬಗ್ಗೆ ನನ್ಗೆ ಗೊತ್ತಿಲ್ಲ ಒಂದ್ಸಾರಿ ಇವಳು ಮದ್ವೆ ಮಾಡ್ಕೊಂಡು ಗಂಡನ್ ಮನೆಗ್ ಹೋದ್ರೆ ನಾನ್ ನಿರಾಳ ಆಗ್ತೀನಿ ಸರಿ ಮಾತಾಡ್ತೀನಿ ನಾನು ಇಲ್ ನೋಡು ಸತ್ಯವ ಹೇಳ್ತಾಳೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಾನಂತೂ ಮಾವ ಹತ್ರ ಇರೋ ವಿಷಯ ಎಲ್ಲಾ ಹೇಳ್ತೀನಿ ನೀನೇನು ತಲೆ ಕೆಡ್ಸ್ಕೋಬೇಡ ಮತ್ತೆ ನೀನು ಜಾಸ್ತಿ ಹೊತ್ತು ಮಾತಾಡ್ತಾ ಇರಬೇಡ ಇರೋ ವಿಷಯ ಬಾಳನ್ ಕಿವಿಗ್ ಹಾಕ್ಬಿಟ್ಟು ವಾಪಸ್ ಬನ್ನಿ ಬೇಗ ಇಲ್ಲ ಅಂದ್ರೆ ನೀವು ಜಾಸ್ತಿ ಏನಾದ್ರೂ ಮಾತಾಡ್ತಾ ಕುತ್ಕೊಂಡ್ರೆ ಅವ್ನು ಆಗತ್ತೆ ಆಗಲ್ಲ ಅಂತ ಏನು ಹೇಳಲ್ಲ ಸುಮ್ಮನೆ ತಲೆನೋವು ಬೇಡ ನಮ್ಗೆ ಹೌದೌದು ಕೆಲ್ಸ ಹಾಗೆ ಬರ್ತೀವಿ நடி சத்யவா உத்தீனி நானு ಸತ್ಯವಾ ಲಕ್ಬಾಮನ ಮದುವೆಗೋಸ್ಕರ ನೀನು ನಡ್ಕೊಂಡು ಇಷ್ಟು ದೂರ ಯಾಕೆ ಬರ್ತಾ ಇದ್ದೀಯಾ ನನಗೆ ಗೊತ್ತು ನಾನು ಏನ್ ಮಾಡಬೇಕು ಅಂತ ಎಷ್ಟೇ ಆದ್ರೂ ಕೂಡ ಅವಳು ನನ್ನ ಅಕ್ಕನ ಮಗಳು ಅಲ್ವಾ ನಾನು ನಿಮ್ಮೆಲ್ಲರಿಂದ ಆಗಿದ್ದು ಕಾಡು ಮೇಡಿನಲ್ಲಿ ಗುಡ್ಡ ಗಾಡಿನಲ್ಲಿ ಊರೂರು ಅಲಿತಾ ಇರಬಹುದು ಆದ್ರೂ ಕೂಡ ನನ್ನ ಗಮನ ಇರುತ್ತೆ ನಿಮ್ಮೆಲ್ಲರ ಮೇಲೆ ನಿಮಗೆಲ್ಲ ಅನ್ನಿಸಬಹುದು ಇವತ್ತು ಕೂಡ ನಾನು ನಿಮ್ ಕಡೆ ನೋಡೋದಿಲ್ಲ ಅಂತ ಆದ್ರೆ ಒಂದು ತಿಳ್ಕೋ ನನ್ನ ಭಕ್ತರ ಮೇಲೆ ನನ್ನ ಗಮನ ಹೇಗಿರುತ್ತೋ ಅದೇ ತರ ನಿಮ್ಮ ಮೇಲೂ ಇರುತ್ತೆ ಗಂಗಕ್ಕನ ಗಂಡ ಹೋಗೋ ಮುನ್ನ ನಾನು ಅವರಿಗೆ ಮಾತು ಕೊಟ್ಟಿದ್ದೆ ನಾನು ಎಲ್ರುತ್ತೀನಿ ಅಂತ ನಾನು ಕೊಟ್ಟ ಮಾತನ್ನ ನಾನು ಯಾವತ್ತೂ ಮುರಿಯಲ್ಲ ஏனாய் மாமா ஒந்தை சரி சும்னாக ஏனில் ಹೇ ಲಕ್ಷ್ಮಿ ನಡಿ ಹೋಗೋಣ ಮನೆಗೆ ಈಗ ಅಯ್ಯೋ ಅಪ್ಪ ಇದು ಸ್ವಲ್ಪ ಯಾಕೆ ಇಷ್ಟ ಗಡಿಬಿಡಿ ಮಾಡ್ತಾ ಮನೆ ಕಡೆ ಕೆಲಸ ನೋಡೋದ್ ಓ ಬಾಪು ಇಲ್ಲೇ ಇರ್ಲಿ ಬಿಡು ಇಷ್ಟಕ್ಕೂ ಮನೆಗ್ ಹೋಗಿ ಅಂತ ಕೆಲಸ ಏನಿದೆ ಇಲ್ಲಿ ಮದ್ವೆ ತಯಾರಿ ಇಲ್ಲಾದ್ರೂ ಕೈ ಜೋಡಿಸ್ಲಿ ನೀವ್ ಹೇಳ್ತಾ ಇರೋದು ಸರಿಯಾಗಿದೆ ಗಂಗಕ್ಕ ಆದ್ರೆ ಅವಳ ಜೀವನ ಏನು ಅಂತ ನೋಡ್ಬೇಕಲ್ವಾ ನಿಮ್ ಲಗ್ಮವನ್ ಒಂದ್ ಮದ್ವೆ ಆದ್ ಹಾಗೇನೆ ಈಗ ಬಾಳು ಸ್ವಲ್ಪ ಸಹಾಯ ಮಾಡಿದ್ರೆ ಸಾಕು ನನ್ಗ ಅನ್ಸತ್ತೆ ಸತ್ಯವನ್ ಮಾತ್ ಕೇಳ್ತಾನವನು ಅಂತ ನನ್ಗೇನೋ ಹಾಗ ಅನ್ನಿಸ್ತಾ ಇಲ್ಲ ಅದಕ್ಕೆ ನಾನು ಹೇಳಿದ್ದೆ ನಿಮ್ಗೆ ಅಷ್ಟು ದೊಡ್ಡ ಮನೆತನ ಮದ್ವೆ ಆದ್ರೂ ಅವ್ರ ಯೋಗ್ಯತೆಗೆ ಅನುಸಾರವಾಗಿ ಆಗ್ಬೇಕಲ್ವಾ ಇಲ್ಲ ಅಂದ್ರೆ ಊರಿನ ಜನರ ಬಗ್ಗೆ ಗೊತ್ತು ನಿನಗೆ ಬಾಯಿಗೆ ಬಂದ್ ಹಾಗೆ ಮಾತಾಡ್ತಾರೆ ಏನ್ ಗಂಗಕ್ಕ ಚೆನ್ನಾಗಿದ್ಯಾಲ್ವಾ ಹೌದು ಕಣಪ್ಪ ಕೊಡು ಅವನಿಗೆ ಲಗ್ ಇಲ್ಲ ಕುತ್ಕೊಳಲ್ಲ ಮುಂದಿನ ಊರ್ಗಳಿಗೆ ಸಾಕಷ್ಟು ಪತ್ರ ಹಂಚ್ಬೇಕು ತುಂಬಾ ಕೆಲಸ ಬಾಕಿ ಇದೆ ನೋಡು ಈ ಕಡೆ ಬಂದಿದ್ದೇನಿ ಇವತ್ತು ಆ ಒಂದ್ ವಿಷಯ ಹೇಳ್ಬೇಕಿತ್ತು ಅಯ್ಯೋ ಅರ್ಥ ಆಗೋ ತರ ಹೇಳು ಒಂದ್ ಎರಡ್ ದಿನದಿಂದ ಆ ಕಡೆ ಊರಿಗೆ ಪತ್ರ ಕೊಡಕ್ ಹೋದಾಗ ಮಾಮ ಅವ್ರ ಭೇಟಿ ಆಗಿತ್ತು ಆದ್ರೆ ಕೆಲ್ಸದ್ ಗಿಡಿ ಬಿಡಿಲಿ ಈ ಕಡೆ ಬರೋದಕ್ಕಾಗ್ಲಿಲ್ಲ ಇವತ್ತು ಈ ಊರಿಗೆ ಪತ್ರ ಹಂಚ್ಬೇಕಿತ್ತು ಅದಕ್ಕೆ ಬರೋಣ ಅನ್ಕೊಂಡಿದ್ದೆ ನಿಮ್ಮ ಏನಂದ್ರು ಮಾಮ ಏನಿಲ್ಲ ಮನೆ ಕಡೆ ನೋಡ್ಕೊಂಡ್ ನಡೀತಾ ಇದೆ ಅಂತ ಏನಿರುತ್ತೆ ಮನೇಲಿ ಈ ಕಡೆ ಅಂತೂ ಬರಲ್ಲ ಅಲ್ಲಿಂದಲೇ ವಿಚಾರಣೆ ಮಾಡ್ತಿರ್ತಾನೆ ನಿಮ್ ಬಗ್ಗೆ ಕೂಡ ಕೇಳ್ತಾ ಇದ್ರು ಮಾಮ ಏನು ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳು ನಾನು ಏನ್ ಮಾಡ್ಬೇಕೋ ಮಾಡ್ತೀನಿ ಅಂತ ಹೇಳು ಸರಿ ಬರ್ತೀನಿ ನಾನು ಈಗ ಬಾಳ ಸತ್ಯವನ್ನ ಹತ್ರ ಆದ್ರೂ ಸರಿಯಾಗಿ ಮಾತಾಡ್ಬೇಕು ಲಕ್ಷ್ಮಣಾ? ಲಕ್ಷ್ಮಣ ಹೇಳಿ ಅಕ್ಕ ಅವ್ರೆ ಇಲ್ ಕೇಳು ಹೊರಗಡೆ ಕಸ ಇಟ್ಟಿದೀವಿ ಹೋಗ್ ಅದನ್ ಬಿಸಾಕ್ ಬಾ ಸರಿ ಅಕ್ಕ ಹೋಗು ನಿಮ್ಗೀಗ ಪರವಾಗಿಲ್ಲ ಅಲ್ವಾ ಚೆನ್ನಾಗಿದ್ದೀನಿ ಸರಳ ಏನಾಗಿದೆ ಓ ಮಾವ ಹೇಳ್ತಾ ಇದ್ದೀರಾ ನೀವು ನಿನ್ನೆ ರಾತ್ರಿ ಸಿಡಿಲು ಬಡ್ದಾಗ ಪ್ರಜ್ಞೆ ತಪ್ಪಿದ ಹಾಗೆ ಆಗಿತ್ತು ನಿಮ್ಗೆ ಹಾ ಹೌದು ಅಯ್ಯೋ ಪ್ರಾಣ ಕಾಪಾಯಾಗುವಂತಹ ಭಯಾನಕ ಸಿಡಿಲ್ ಬಡ್ದಿತ್ತು ನಿಮ್ಗೆ ನಿನ್ ಗೊತ್ತಾ ಸರಳ ನಿನ್ನೆ ಆ ಸಿಡ್ಲು ಬಡೀತಲ್ಲ ಆಗ ನಾನ್ ಸತ್ತೆ ಹೋದೆ ಅನ್ಕೊಂಡೆ ನೋಡು ಈ ಚಾವಣಿ ಯಾವ್ ತರ ಮುರಿದೋಗಿದೆ ನೋಡು ಇದಕ್ ಮೊದ್ಲು ದೃಷ್ಟಿ ತೆಗಸ್ಬೇಕು ರೀ ಆ ಚಾವಣಿ ಬಗ್ಗೆ ಯಾಕ್ ತಲೆ ಕೆಡಿಸ್ಕೊತೀರಾ ನಿಮ್ ಪ್ರಾಣ ಉಳಿತಲ್ವಾ ಅದು ಮುಖ್ಯ ವಿಷಯ ಆದ್ರೆ ನೀವ್ ಹೊರಗಡೆ ಯಾಕ್ ಮಲ್ಕೊಂಡಿದ್ರಿ ಕಾಲ ಏನು ಹೇಳ್ಕೊಂಡು ಬರುತ್ತಾ ಚಂಪಾ ನನಗೆ ಎಲ್ ಗೊತ್ತಾಗ್ಬೇಕು ಇಲ್ಲೇ ಸಿಡ್ಲು ಬಡಿಯುತ್ತೆ ಅಂತ ಹೀಗೆ ದಿಢೀರ್ ಅಂತ ಯಾಕೆ ಆಗಿರ್ಬೋದು ಇಲ್ಲಿ ನೋಡು ಜಾಸು ಇದ್ರಲ್ಲಿ ದಿಢೀರ್ ಅಂತ ಏನಿಲ್ಲ ಇದು ಗುಡುಗು ಸಿಡ್ಲು ಮಳೆಗಿಳೆ ಬೀಳೋ ಸಮಯ ಎಲ್ಲರಿ ಜಾಸು ಹೇಳ್ತಾ ಇರೋದು ಸರಿಯಾಗಿದೆ ಹೀಗಾಯ್ತಲ್ವಾ ಅದ್ರ ಹಿಂದೆ ಖಂಡಿತ ಏನಾದ್ರೂ ಕಾರಣ ಇರುತ್ತೆ ನೀವು ಹೆಂಗಸರು ಸೇರ್ಕೊಂಡು ತಲೆ ತಿನ್ಬೇಡಿ ಆಯ್ತಾ ರೀ ನಿಮ್ಗೆ ಏನ್ ಅನ್ಸುತ್ತೆ ಏನ್ ಕಾರಣ ಇರ್ಬಹುದು ಮಾಮ ಅವ್ರ ಒಡವೆಗಳು ನಮ್ ಕಡೆಯಿಂದ ಕಾಣೆ ಆಗಿದ್ಯಲ್ಲ ಅದ್ರ ಪರಿಣಾಮನೇ ಇದಾಗಿರ್ಬೋದು ಹೊರಗಡೆ ನಿಮ್ಮನ್ನ ಭೇಟಿ ಮಾಡೋಕ್ ಜನರು ಬಂದಿದ್ದಾರೆ ಹಾ ಅವ್ರನ್ನ ಒಳಗಡೆ ಕರ್ಕೊಂಡ್ ಬನ್ನಿ ಸರಿ ರಾಮ್ ರಾಮ್ ಜೈ ಶ್ರೀ ಕೃಷ್ಣ ಜೈ ಶ್ರೀ ಕೃಷ್ಣ ಏನು ಮತ್ತೆ ಎಲ್ರು ಈ ಕಡೆ ಬಂದ್ಬಿಟ್ಟಿದ್ದೀರಾ ಅದು ನಾವು ಕೇಳ್ಪಟ್ವಿ ನಿಮ್ ಮನೆ ಮೇಲೆ ಸಿಡಿಲು ಬಿದ್ದಿದೆಯಂತೆ ಈಗ ಅಯ್ಯೋ ನನಗೇನಾಗುತ್ತೆ ನನಗೇನು ಆಗಿಲ್ಲ ಪೂರ್ತಿ ಕಟ್ ಮಸ್ತಾಗಿ ಚೆನ್ನಾಗಿದ್ದೀನಿ ನಾನು ಯಾರಿಗೂ ಏನು ಆಗಿಲ್ಲ ಅಲ್ವಾ ಇಲ್ಲ ಇಲ್ಲ ಯಾರಿಗೂ ಏನು ಆಗಿಲ್ಲ ಅಯ್ಯೋ ಶೇಟ್ಜಿ ಒಂದ್ ಅರ್ಥ ಆಗ್ಲಿಲ್ಲ ನಮ್ಗೆ ಅದ್ ಹೇಗ್ ಸಿಡಿಲು ಬಿತ್ತು ನಿಮ್ ಮೇಲೆ ಅಯ್ಯೋ ಈಗ ಮಳೆಗಾಲದ ಸಮಯ ಹೌದು ಆದ್ರೆ ಇವತ್ತಿನವರೆಗೂ ಯಾರಿಗೂ ಈ ತರ ಆಗಿರ್ಲಿಲ್ಲ ಆದ್ರೆ ಈಗ ಹೇಗಾಯ್ತು ಅಯ್ಯೋ ಹೇಗಾಯ್ತು ಅಂದ್ರೆ ಸಿಡ್ಲು ಎಲ್ಲಾದ್ರೂ ಬಿಳ್ಬೇಕಿತ್ತು ಬಿತ್ತು ಆದ್ರೆ ಶೇಟ್ ಜಿ ಈಗ ಏನು ಮಾತಾಡಬೇಡಿ ನಾನೀಗ ಕಟ್ಟು ಮಸ್ತಾಗಿ ಚೆನ್ನಾಗಿದ್ದೀನಲ್ಲ ನಾನ್ ನಿಜವಾಗ್ಲು ಚೆನ್ನಾಗಿದ್ದೀನಿ ಮತ್ತೆ ನಮ್ಮ ಮನೆಯವ್ರು ಕೂಡ ಚೆನ್ನಾಗಿದ್ದಾರೆ ಸರಿ ಇಲ್ಲಿ ನೋಡಿ ನೀವೀಗ ಹೊರ್ಡಿ ಜೈ ಶ್ರೀ ಕೃಷ್ಣ ಸರಿ ಶೇಟ್ ಜಿ ರಾಮ್ ರಾಮ್ ರಾಮ ರಾಮ್ ಜೈ ಶ್ರೀ ಕೃಷ್ಣ ಜೈ ಶ್ರೀ ಕೃಷ್ಣ Thank <laughs> ಸತ್ಯವನ್ ಕರ್ಕೊಂಡು ನಿಮ್ಮನ್ನ ಭೇಟಿ ಮಾಡಕ್ ಬಂದಿದ್ದೀವಿ ಏನ್ ಕೆಲಸ ಆಯ್ತು ನಿಮ್ಗೆ ಲಗ್ನವನ್ ಮದ್ವೆ ನಿಶ್ಚಯ ಆಗಿದೆ ಅಲ್ವಾ ಅದಕ್ಕೆ ಹೇಳೋಣ ಅಂತ ಬಂದ್ವಿ ಸರಿ ಒಳ್ಳೇದೇ ಗಂಗಕ್ಕನ ಹೆಗಲ ಮೇಲಿನ ಭಾರ ಅಂತೂ ಇಳಿತು ಅಂತ ಆಯ್ತು ಹೌದು ಮಾಮಾ ಆದ್ರೆ ಮದ್ವೆ ಗಂಡು ಮತ್ತು ಅವ್ರ ಮನೆಯವರು ತುಂಬಾ ದೊಡ್ಡ ಜನರು ಹಾಗಾದ್ರೆ ಇದು ಬೆಳ್ಳಿ ಬಂಗಾರ ಆಯ್ತು ಅಂತ ಆಯ್ತಲ್ಲ ಸತ್ಯವ ಹೇಳ್ತಾಳೆ ಉಳಿದ ವಿಷಯ ನಾನೇನ್ ಹೇಳೋದು ಪ್ರಸಾದ ಮಾಡಕ್ ಶುರು ಮಾಡ್ರು ನಾನು ಕುರಿಗಳ ಹತ್ರ ಬರ್ತೀನಿ ನೀನ್ ಮಾತಾಡ್ಲೇ ಮಾತಾಡ್ಲೇ ಇಲ್ವಲ್ಲಾ ನಾನೊಬ್ಳೆ ಮಾತಾಡ್ತಾ ಇದ್ದೆ ಮಾತಾಡ್ತೀನಿ ಇರು ಅಷ್ಟೊಂದ್ ಗಡಿ ಬಿಡಿ ಏನಿದೆ ಅವರು ತಾವಾಗೆ ಏನಾದ್ರೂ ಕೇಳಲಿ ನಾವಾಗೆ ಎಲ್ಲಾನು ಯಾಕೆ ಹೇಳ್ಬೇಕು ಈಗ ಮಾತುಕತೆ ಆಗದಿದ್ರೆ ನಾವ್ ವಾಪಸ್ ಹೋಗೋದು ತಯಾರಾಗ್ಬೋದಿತ್ತಲ್ವಾ ನಾವು ಇವ್ರ ಜಾಗಕ್ಕೆ ಬಂದಿದೀವಿ ಆದ್ರೆ ಇವ್ರ ಆಚೆ ಹೋಗಿದ್ದಾರೆ ಏನಾಯ್ತು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಆದ್ರೆ ನಿಂಗೊಂದ್ ಮಾತ್ ಹೇಳ್ತೀನಿ ಸರ್ ಅಲ್ಲ ಈ ಬಾಳು ಮಾಮಾ ಏನು ಅಂತ ಅರ್ಥನೇ ಆಗ್ತಿಲ್ಲ ನಮಗೆ. ಅಂದ್ರೆ ಏನು ರೀ ಮಾಮಾ ಅಂದ್ರೆ ದೇವ್ರು ಇದ್ರಲ್ಲಿ ಏನಾದ್ರೂ ಸಂದೇಹ ಇದೆಯಾ ಹಾಗಲ್ಲ ಆದ್ರೆ ಮಾತು ಕೇಳಲಿಲ್ಲ ಅಂದ್ರೆ ಶಿಕ್ಷೆ ಕೊಟ್ಟೆ ಮೇಲೆ ಸಿಡ್ಲು ಬಿದ್ದಿತ್ತು ಅಂತ ಹೇಳ್ತಿದ್ದೀರಾ ಹೌದು ಮಾಮಾ ಅವ್ರ ಒಡವೆಗಳು ಕಳ್ತನ ಆಗಿದೆ ಅಲ್ವಾ ರೀ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾವು ಮಾಮಾ ಅವರ ಒಡವೆಗಳನ್ನ ಮಾಡಿಸ್ಕೊಡೋಣ ನಮ್ ಕೈಯಿಂದ ಒಡವೆಗಳು ಕಳ್ದಿದೆ ಅಲ್ವಾ ಆದ್ರೆ ಒಡವೆಗಳನ್ನ ಕಳ್ಳರು ಕತ್ಕೊಂಡು ಹೋಗಿದ್ದಾರೆ ಅಲ್ವಾ ಆದ್ರೆ ಏನಿದೆ ಸರ್ ಚಂದುಲಾಲ್ ನೀನು ನನ್ನ ಬಂಗಾರ ಕಳ್ತನ ಮಾಡಿದ್ಯಾ ಆದ್ರೆ ನನಗೆ ಹೇಳೋಕೆ ಬರ್ತಿಯಾ ಕಳ್ಳರು ದೋಚ್ಕೊಂಡು ಹೋಗಿದ್ದಾರೆ ದರೋಡೆ ಕೋರ್ರು ದೋಚ್ಕೊಂಡು ಹೋಗಿದ್ದಾರೆ ಅಂತ ನೀನು ನನ್ನ ಒಡವೆಗಳನ್ನ ಎಲ್ಲಿ ಬಚ್ಚಿಟ್ಟಿದೀಯಾ ಅಂತ ನನಗ್ ಗೊತ್ತು ಇದಕ್ಕೆ ನಿನಗೆ ಶಿಕ್ಷೆ ಆಗದೆ ಇರೋದಿಲ್ಲ ಯಾವ ತಟ್ಟೆಯಲ್ಲಿ ನಾನು ಊಟ ಮಾಡಿದ್ನೋ ಆ ತಟ್ಟೆ ನಿನ್ನ ಮನೇಲಿ ಇದೆ ಅದಕ್ಕೆ ನಿನ್ನ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ನಿನ್ನ ಮನೆಯಲ್ಲಿ ಸಮೃದ್ಧಿ ಇದೆ ಆ ತಟ್ಟೆ ನೆನಪತ್ತೆ ಮಾಡ್ತೀನಿ ನೋಡ್ತಾ ಇರು ಮಾಮಾ ಮನೆ ಸಂಸಾರ ಬಿಟ್ಟು ಕಾಡು ಮೀಡ್ನಲ್ಲಿ ಹೇಗಿರ್ತಾರೋ ದೇವ್ರು ಗೊತ್ತು ವರ್ಷದಲ್ಲಿ ಒಂದ್ ಸಾರಿ ಹೋಗಿ ಉಳಿದ ಸಮಯದಲ್ಲಿ ಮನೆಗ್ ಬಂದು ಉಳ್ಕೊಂಡಿದ್ರು ನಡೀತಾ ಇತ್ತು ಅದ್ನ ಮಾತಾಡಿ ಪ್ರಯೋಜನ ಇಲ್ಲ ಈಗ ಸರಿ ಮಾಮ ವಾಪಸ್ ಬರ್ತಾ ಇದ್ದಾಗೆ ಲಗ್ಮವನ್ ಮದ್ವೆ ವಿಷಯ ಏನೆಲ್ಲ ಮಾತಾಡ್ಬೇಕೋ ಮಾತಾಡ್ಬೇಕು ಮಾತಾಡುದು ಆದ್ರೆ ಅದಕ್ ಬರ್ಬೇಕಲ್ವಾ ಇವರು ಹಾಗಲ್ಲ ಮಾತುಕತೆ ಆಯ್ತು ಅಂದ್ರೆ ಕೂಡ್ಲೇ ಹೊರಡ್ಬೋದು ನಾನೇನು ಉಳ್ಕೊಳಕ ಬಂದಿದ್ದೀನಿ ಇಲ್ಲಿಗೆ ನಾನೇನೋ ಕೇಳ್ಬೇಕು ಅನ್ಕೊಂಡಿದೀನಿ ಆದ್ರೆ ಅದಕ್ಕೆ ಅವ್ರು ಭೇಟಿ ಆಗ್ಬೇಕು ಅಲ್ವಾ ಅವ್ರು ಯಾಕೆ ಬರ್ದೇ ಇರ್ತಾರೆ ಅವ್ರನ್ನ ಕೇಳಿ ನೋಡು ಅತ್ತೆ 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 ದೇವ್ರ ಮನೆಯಲ್ಲಿ ಮಾಮ ಅವ್ರ ತಟ್ಟೆ ಇತ್ತು ಅದು ಇಲ್ಲ ಈಗ ಏನೋ ಅಯ್ಯೋ ಜಾಸು ಅದ್ ಹೆಂಗ ಸಾಧ್ಯ ಅಲ್ಲೇ ಎಲ್ಲಾದ್ರೂ ಇರಬಹುದು ನೋಡು ಯಾರಾದ್ರೂ ಹೊರಗಿನ ಜನರು ಬಂದಿದ್ರ ಇಲ್ಲ ಇಲ್ಲ ಮಾವ ಯಾರು ಬಂದಿರ್ಲಿಲ್ಲ ಚಂಪಾ ಹೇ ಚಂಪಾ ಅಯ್ಯೋ ಜಾಸು ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಸ್ವಲ್ಪ ಹೊತ್ತಿನ ನಂತರ ಪೂಜೆ ಮಾಡೋಣ ಅನ್ಕೊಂಡಿದ್ದೆ ಏನಾಯ್ತು ಚಂಪಾ ದೇವ್ರ ಮನೆಯಲ್ಲಿ ಮಾಮಾ ಅವ್ರ ತಟ್ಟೆ ಇತ್ತಲ್ಲ ಅದು ನೋಡ್ದ ನೀನು ನಾನ್ ದೇವ್ರ ಮನೆಗೆ ಹೋಗೇ ಇರ್ಲಿಲ್ಲ ರೀ ಇರಿ ನಾನ್ ತಟ್ಟೆ ಅಂತ ನೋಡ್ಕೊಂಡ್ ಬರ್ತೀನಿ ನಡಿ ಅಯ್ಯೋ ದೇವ್ರೆ ನಿಜವಾಗ್ಲು ಮಾಮಾ ಅವ್ರ ತಟ್ಟೆ ಕಾಣ್ತಾನೆ ಇಲ್ಲ ಅತ್ತೆ ಯಾರ್ ತಗೊಂಡು ಹೋಗಿರ್ಬೋದು ಅದನ್ನ ಜಾಸು ಅದು ನನ್ಗೆ ಇದ್ರ ಬಗ್ಗೆ ಏನೂ ಗೊತ್ತಾಗ್ತಾ ಇಲ್ಲ ಆದ್ರೆ ಜಾಸು ನಿಜವಾಗ್ಲು ಮಾಮಾ ಅವ್ರ ತಟ್ಟೆ ಎಲ್ಲೂ ಕಾಣ್ತಾ ಇಲ್ಲ ಕಿತ್ತೋಗಿರೋ ತಟ್ಟೆ ಅದನ್ನ ಯಾರು ತಗೋತಾರೆ ಕಿತ್ತೋಗಿರೋ ತಟ್ಟೆ ಅಲ್ಲ ಅದು ನಮ್ ದೇವ್ರ ದರ್ಶನ ಆಗಿತ್ತು ಆ ತಟ್ಟೆಯಲ್ಲಿ ನಿಜವಾಗ್ಲೂ ದೇವ್ರ ಮನೆಯಲ್ಲಿ ತಟ್ಟೆ ಇಲ್ಲ ಮಾವಾ ನೀವು ನಂಬಿಕೆ ಇಡಿ ಅಥವಾ ಇಡ್ದೇ ಇರಿ இது கண்டிதா மாமாவ் கோபத் பரினாமா. ಇನ್ನು ಎಷ್ಟೊತ್ತು ಕಾಯ್ತಾ ಇರ್ಬೇಕು ಇಲ್ಲಿ ಕಾದು ಕಾದು ಸಾಕಾಗ್ ಹೋಗಿದೆ ನಂಗೆ ನನ್ಗೂ ಅರ್ಥ ಆಗ್ತಾ ಇಲ್ಲ ಈಗ ಹೇಗೂ ಬಂದಿದ್ದೀವಲ್ವಾ ಮಾಮ ಅವ್ರನ್ನ ಭೇಟಿ ಮಾಡ್ಕೊಂಡು ಹೋಗೋಣ ಅದೇನು ಅಂದ್ರೆ ಬೇಗ ಹೋಗ್ಬೇಕು ನಾನು ಮನೇಲಿ ಕೆಲ್ಸ ಇದೆ ಇವ್ರದ್ದು ಇವತ್ತಿನ ಕತೆ ಅಲ್ಲ ಯಾವಾಗ್ಲೂ ಇದ್ದಿದ್ದೆ ಮನೆ ಜನರು ಯಾರಾದ್ರೂ ಜಾಗಕ್ಕೆ ಬಂದ್ರು ಅಂದ್ರೆ ಕುರಿಗಳ ಹೆಸರು ಹೇಳ್ಕೊಂಡು ಹೊರಟೋಗ್ತಾರೆ ಹೇಗ್ ಭೇಟಿ ಮಾಡೋದು ಹೇಗ್ ಮಾತಾಡೋದು ಜನರು ಕೂಡ ಬಂದು ಕಾಯ್ತಾ ಇದ್ದಾರಲ್ವಾ ಅದಕ್ಕೆ ಏನಾಯ್ತು ನಾವು ಬಂದಾಗ ಮಾತಾಡಿದ್ರೆ ಏನಾದ್ರು ತೊಂದರೆ ಆಗ್ತಿತ್ತಾ ಅವರಿಗೆ ಏನಾದ್ರೂ ಬೇಕಿತ್ತ ನಿಮಗೆ ಏನು ಬೇಡ ನಂಗೆ ಇವರಿಗೆ ಸಿಕ್ಕಿದ್ರೆ ಸಾಕು ಏನು ಅಂತ ಹೇಳಿ ನಿಮ್ಗೆ ಗಂಗಾಕನ್ ಮಗಳ ಮದ್ವೆ ನಿಶ್ಚಯ ಆಗಿದೆ ಆದ್ರೆ ಗಂಡಿನ ಕಡೆಯವರು ತುಂಬಾ ದೊಡ್ಡವರು ಹೇಗ್ ಮಾಡೋದು ಏನ್ ಮಾಡೋದು ಅಂತ ಮಾಮ ಅವರನ್ನ ಕೇಳೋಣ ಅಂತ ಬಂದಿದೀವಿ ಆದ್ರೆ ಮನೆಯವ್ರು ಬಂದಿದ್ದಾರೆ ಅಂದ್ಮೇಲೆ ನೋಡ್ಬೇಕಿತ್ತಲ್ವಾ ಮಾಮ ಅವರು ನೋಡ್ತಾರೆ ಮಾಮ ಮನೆಯವ್ರ ಬಗ್ಗೆ ಕಾಳಜಿ ಇದೆ ಅವ್ರಿಗೆ ಮಾಮ ಕೂಡ ಹೇಳ್ತಿದ್ರು ಲಗ್ಮವ ಮದ್ವೆ ಮಾಡ್ಬೇಕು ಅಂತ ಹ್ಮ್ ಇವ್ರು ಇಲ್ಲಿ ಸುಮ್ನೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರು ಅಲ್ಲಿ ಆಯ್ತು ಈಗ ಮುಂದೆ ಏನ್ ಮಾಡ್ಬೇಕು ಅಂತ ನೋಡ್ಬೇಕು ಅಲ್ವಾ ಅಕ್ಕನ್ ಮಗಳು ಅವಳು ಸೊಸೆ ಅವಳು ಸೊಸೆ ಆದ್ರೆ ಇವರಿಗೆ ಅದರಿಂದ ಏನೂ ಆಗ್ಬೇಕಾಗಿಲ್ಲ ಹೋಗಿ ಬಿಡಿ ಸ್ವಲ್ಪ ಹೊತ್ತು ಕೂತ್ಕೋತೀವಿ ಆಮೇಲೆ ನೋಡೋಣ ಏನ್ ಮಾಡೋ ಇನ್ನು ಎಷ್ಟು ಹೊತ್ತು ಕಾಯೋದು ಇವರಿಗಾಗಿ ಜಾಗದಲ್ಲಿ ಜನರಿದ್ದಾರೆ ಅವ್ರನ್ ಕೇಳ ಏನು ಮಾಮ ಯಾವಾಗ್ ಬರ್ತಾರೆ ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ ನೋಡಿ ಒಂದೊಂದ್ಸಾರಿ ಬೇಗನೆ ಬರ್ತಾರೆ ಇನ್ನು ಸಾರಿ ಸಂಜೆ ಆಗೋ ಅಷ್ಟ್ರಲ್ಲಿ ಬರ್ತಾರೆ ನೋಡಿ ಅಂದ್ರೆ ಇಲ್ಲೇ ಉಳ್ಕೋಬೇಕಾಗುತ್ತಾ ಏನು ನಾನು ಇಲ್ಲೇ ಇರ್ತೀನಿ ಏನಾದ್ರು ಬೇಕು ಅನ್ಸಿದ್ರೆ ನನ್ನ ಕರೀದೆ ಆಯ್ತಾ

ನೋಡು ಈಗ ನಮಗೋಸ್ಕರ ಸಮಯ ಆದ್ರೂ ಇದೆಯಾ ಇವರಿಗೆ ಮಾತಾಡ್ಬೇಕಿತ್ತು ಕೂತ್ಕೊಳ್ಳಿ ಯಾಕೆ ಅಷ್ಟೊಂದು ಗಡಿ ಬಿಡಿ ಸಮಸ್ಯೆ ಕೇಳ್ತೀನಿ ಮೊದ್ಲು ಆಮೇಲೆ ಅದೇನು ಅಂತ ನೋಡೋಣ ಅದು ಹಾಗಲ್ಲ ಮಾಮ ಅಕ್ಕೋಲ್ಗೆ ವಾಪಸ್ ಹೋಗ್ಬೇಕು ನಾವು ಹಾ ಹೋಗ್ಬೋದು ಮೊದ್ಲು ಈ ಕೆಲಸ ನೋಡ್ತೀನಿ ನಾನು ಆಮೇಲೆ ಅದು ನೋಡೋಣ ಮಾಮ ಈ ಜನರಿಗೆ ಕಾಯೋಕೆ ಹೇಳ್ತೀನಿ ನಾನು ಅದ್ರಲ್ಲೇನಿಲ್ಲ ಬೇಕಾದ್ರೆ ನೀವು ಅವ್ರ ಜೊತೆ ಮಾತಾಡಿ ಹೇಳಿ ನಾನು ನನ್ಗೋಸ್ಕರ ಇಲ್ಲಿಗೆ ಬಂದಿಲ್ಲ ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ಅಕ್ಕನ ಮಗಳ ಮದ್ವೆಗೋಸ್ಕರ ಇಷ್ಟಕ್ಕೂ ನಿಮ್ ಕಡೆಯಿಂದ ಏನೂ ಬೇಕಾಗಿಲ್ಲ ನಂಗೆ ನಿಮ್ ಅಕ್ಕ ಇದ್ದಾಳೆ ಮತ್ತೆ ಅವಳ ಮಗಳಿದ್ದಾಳೆ ಅವರಿಗೋಸ್ಕರ ನಿಮ್ಗೆ ಏನಾದ್ರೂ ಮಾಡ್ಬೇಕು ಅನ್ಸಿದ್ರೆ ಮಾಡಿ ಇಲ್ಲ ಅಂದ್ರೆ ಬಿಟ್ಬಿಡಿ ಸತ್ಯವ ಈಗ ಏನ್ ಮಾಡೋದ್ ನಾವು ಮಾಮ ಅಂತೂ ಏನು ಮಾತಾಡ್ತಾ ಇಲ್ಲ ವಾಪಸ್ ಹೋಗಣ ಮನೆಗೆ ಎಲ್ಲರೂ ಕಾಯ್ತಾ ಇರ್ತಾರೆ ನನ್ಗೂ ಹಾಗೆ ಅನ್ನಿಸ್ತಾ ಇದೆ ಹೀಗೆ ಎಷ್ಟೊತ್ತು ಇಲ್ಲೇ ಕೂತ್ಕೊಳ್ಳೋದು ಇವರಿಗೆ ಲಗ್ಮವನ್ ಮದ್ವೆ ಬಗ್ಗೆ ಒಂಚೂರು ಕಾಳಜಿ ಇಲ್ಲ ನಮಗ್ ಮಾತ್ರ ಬೇಕಾಗಿರೋದಲ್ವಾ ಅದಕ್ಕೆ ಬಂದಿದ್ದೀವಿ ನಾವು ಇವರಿಗೆ ಏನಾಗ್ಬೇಕಿದೆ ಮಾಮಾ ಬರೀ ಮಾತಾಡ್ತೀನಿ ಅಂತಿದ್ದಾರೆ ಆದ್ರೆ ಏನು ಹೇಳ್ತಾ ಇಲ್ಲ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ನಾವ್ ಹೀಗೆ ಸುಮ್ನೆ ವಾಪಸ್ ಮನೆಗೆ ಹೋದ್ರೆ ಅವಾಗ ಕೋಪ ಮಾಡ್ಕೋತಾಳೆ ಇಲ್ಲಿಗೆ ಬಂದಿದ್ರಿಂದ ಏನಾದ್ರೂ ಪ್ರಯೋಜನ ಆಗ್ಬೇಕಲ್ವಾ ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಆದ್ರೆ ಇಲ್ಲಿ ಉಳ್ಕೊಂಡು ಏನ್ ಮಾಡೋದು ಅಣ್ಣ ಅಣ್ಣ ಓ ಮಾಮಾ ಅವ್ರಿಗೆ ಹೇಳಿ ನಾವು ಮನೆಗೆ ವಾಪಸ್ ಹೋಗ್ಬೇಕು ಅಂತ ಆಯ್ತು ಮಾಮಾದು.. ಅದು ಏನೋ ಮಾಡ್ತಾ ಇದ್ದೀನಲ್ವಾ ನಾನು ಮತ್ತೆ ಪದೇ ಪದೇ ಅಡ್ಡ ಬರ್ತಾ ಇದೀಯ ಹೋಗು ನೀನ್ ಎದ್ ನಿಂತ್ಕೊಳ್ಳ ಇಲ್ಲಿ ನೋಡು ಎಲ್ಲ ಕೆಲ್ಸಗಳನ್ನ ಮಾಮನೇ ಮಾಡ್ತಾರೆ ಅಂತ ನಿನ್ನ ತಲೆಯಲ್ಲಿ ಏನಾದ್ರು ಇದ್ರೆ ಮೊದಲು ಕಿತ್ತು ಬಿಸಾಕು ಸುಮ್ನೆ ಆರಾಮಾಗಿ ಕೂತ್ಕೊಳ್ಳೋ ಆಸೆ ನಿಂಗೆ ಅಪ್ಪ ಅಮ್ಮಂಗೆ ಕೆಲಸ ಮಾಡೋಕ್ ಹೇಳ್ತೀಯ ನೀನು ಎಷ್ಟ್ ದಿನ ಕೆಲ್ಸ ಮಾಡ್ಬೇಕವ್ರು ಹ ನಿನಗೆ ಜನ್ಮ ಕೊಟ್ರು ಚಿಕ್ಕವನನ್ನ ಬೆಳೆಸಿ ದೊಡ್ಡವನಾಗಿ ಮಾಡಿದ್ರು ಈಗ ಇಷ್ಟು ದೊಡ್ಡವನಾಗಿ ಬೆಳೆದಿದ್ಯಾ ಕೆಲಸ ಮಾಡು ಸುಮ್ನೆ ತಿನ್ಕೊಂಡು ಉಣ್ಕೊಂಡು ಅಲ್ಲಲ್ಲಿ ಅಡ್ಡಾಡೋ ಆಸೆ ನಿಂಗೆ ಇಲ್ಲಿ ನೋಡು ಇನ್ ಮುಂದೆ ತಿರ್ಗ ಏನಾದರೂ ಈ ತರ ತಕರಾರು ಹೇಳ್ಕೊಂಡು ಬಂದ್ರೆ ನಿನ್ನ ಬೆನಿಗ್ ಲಾಟಿ ಪ್ರಹಾರನೇ ಮಾಡೋದು ನಾನು